All through the years, you have been at my side, O Lord. All through the years, you have been my guide, O Lord. All through the years, you have taken my hands in yours, kept me in your love. First of all, I would like to greet Father Leo on his 70th birthday in the Society of Jesus. Congratulations, Father Leo. Although Father Leo and I have lived just for about a year and a half under the same roof, I carry a great impression of him. He's a great representative of our way of proceeding, our way of being, living and doing things. Although as a scholar, he is busy with reading, reflection and experiments, he has always found time to relate to God and to people. Although he decorated high positions and interacted with influential people, he has always remained simple and related to simpler people. What I like most in Father Leo is compassion and consideration for the young and care and concern for the poor. On this special day, I thank God for the gift of Leo to the Society of Jesus and pray that the Lord may give him many more years and opportunities to give him greater glory. I'm very happy to hear that Father Leo is celebrating 70 years in the Society of Jesus. He is the senior most Jesuit. Others may be older in age, but he is the most senior most as a Jesuit. And he completes his 70 years. I want to thank God for the gift of this great person. There are many Jesuits who are talented, but few Jesuits who are eminent. Father Leo is a man who is gifted in a number of ways. He's a scientist, he's a lover of the poor. His contribution to Aloysian Boys Home is very great. He has been 25 years director of that home. He has designed the museum. He has taken care of the paintings of the chapel all these years. Anything you want to know about the college campus, go to Leo. And Father Leo is above all, for me, an embodiment of Jesus in this campus. A deeply spiritual man, one who vibrates with nature and the poor. Father Leo, happy Jubilee. May you live up to live to celebrate your Platinum Jubilee in 5 years' time. ನನ್ನ ಹೆಸರು ವೀರೇಶ. ನಾನು ಇಲ್ಲಿ ಬಂದು 5 ವರ್ಷ ಆಯಿತು. 1ನೇ ತರಗತಿಯಲ್ಲಿ ಬಂದಿದ್ದೆ. ನನಗೆ ಫಾದರ್ ಲೀವ್ ಅಂದರೆ ತುಂಬ ಇಷ್ಟ. ಅವರು ಪ್ರತಿ ಸಲಿ ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಅದು ನಮಗೆ ಖುಷಿ ಆಗ್ತದೆ. ತಿಂಡಿ ತಿನ್ನಿಸಿ ಕೊಡ್ತಾರೆ. ಬಂದು ನಮಗೆ ಮಾತಾಡಿಸುವಾಗ ಇನ್ನೂ ಸಂತೋಷ ಆಗ್ತದೆ. ಕಲೀಲಿಕ್ಕೆ ತುಂಬ ಸಹಾಯ ಮಾಡಿಸಿ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಹೆಸರು ರಾಹುಲ್. ನಾನು ನನ್ನ ಬಾಲ್ಯದ ಜೀವನವನ್ನು ಹಾಗೂ ವಿದ್ಯಾಭ್ಯಾಸವನ್ನು ಎಲುಷನ್ ಬಾಯ್ಸ್ ಹೋಮ್ನಲ್ಲಿ ಮಾಡಿರುತ್ತೇನೆ. ಫಾದರ್ ಲಿಯೋ ಅವರ ಸ್ವಭಾವ ಬಹಳ ಸರಳ ವ್ಯಕ್ತಿತ್ವದ.
ಹಾಗೂ ನಮಗೆ ಪ್ರತಿ ಕ್ಷಣದಲ್ಲೂ ಪ್ರತಿ ರೀತಿಯಲ್ಲೂ ಬೆನ್ನೆಲುಬಾಗಿ, ಗುರುವಾಗಿ, ಪೋಷಕರಾಗಿ ನಮ್ಮೊಂದಿಗೆ ಸದಾ ಇರುವ ವ್ಯಕ್ತಿ. ನಾನು ಮೇರಿಯನ್ ಡಿಸೋಜ. ಈ ಸಂಸ್ಥೆಯಲ್ಲಿ ನಾನು ಕಲೀಲಿಗಿಂತ ಬಂದವನು. ನನ್ನ ವಿದ್ಯಾಭ್ಯಾಸ ಎಲ್ಲ ಇಲ್ಲಿ ಆದ ನಂತರ ಇಲ್ಲೇ ಕೆಲಸದ ವೃತ್ತಿಯನ್ನು ಕಲಿತು ಇಲ್ಲೇ ಕೆಲಸ ಮಾಡ್ತಿದ್ದೇನೆ. ಫಾದರ್ ಲಿಯೋರ್ ಅವರು ಡೈರೆಕ್ಟರ್ ಆಗಿ ಬಂದ ನಂತರ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅವರು ನನಗೆ ತುಂಬ ಹತ್ತಿರದವರು, ನಾನು ಅವರಿಗೆ ತುಂಬ ಹತ್ತಿರದವನು. ಇಷ್ಟ ತನಕ ನನ್ನ ಎಲ್ಲ ಕಷ್ಟ ಸುಖಗಳಿಗೆ ಅವರು ಸ್ಪಂದಿಸಿದ್ದಾರೆ ಮತ್ತು ಯಾವ ಕಷ್ಟ ಬರದಾಗಿ ಅವರನ್ನು ನೋಡಿಕೊಂಡಿದ್ದಾರೆ. ನನಗಲ್ಲದೆ ನನ್ನ ಕುಟುಂಬಕ್ಕೆ ಒಳ್ಳೆಯ ಆಶೀರ್ವಾದ ಮಾಡಿದ್ದಾರೆ. ಫಾದರ್ ಲಿಯೋ ಡಿಸೋಜಾ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಎಸ್ ಎ ಜೆಸ್ಯುಟ್ ಸೈಂಟಿಸ್ಟ್ ಆಫ್ ಇಂಟರ್ನ್ಯಾಷನಲ್ ರೆಪ್ಯುಟೇಷನ್, ಹುಮ್ ಐ ನೋ ಸಿನ್ಸ್ 40 ಇಯರ್ಸ್ ಎಸ್ ಎ ಪ್ರೊಫೆಸರ್ ಆಫ್ ಬಾಟ್ನಿ, ಪ್ರಿನ್ಸಿಪಾಲ್ ಅಂಡ್ ಡೈರೆಕ್ಟರ್ ಆಫ್ ಸೈಂಟ್ ಅಲೋಶಿಯಸ್ ಕಾಲೇಜ್, ಮ್ಯಾಂಗ್ಳೂರ್. ಆಸ್ ಯು ಆಲ್ ನೋ ದಟ್ ರೆವರೆಂಡ್ ಫಾದರ್ ಲಿಯೋ ಡಿಸೋಜಾ ಈಸ್ ಲೈಕ್ ಎ ಕ್ಯಾಟಲಿಸ್ಟ್ ಇನ್ ಸೈಂಟ್ ಅಲೋಶಿಯಸ್ ಕಾಲೇಜ್, ಬ್ರಾಟಿಂಗ್ ಎ ರೆವಲ್ಯೂಷನರಿ ಚೇಂಜ್ ಇನ್ ದ ಇನ್ಫ್ರಾಸ್ಟ್ರಕ್ಚರ್ ಟು ಅಲ್ಟ್ರಾ ಸ್ಟ್ರಕ್ಚರ್ ಇನ್ ಎವ್ರಿ ಆಕ್ಟಿವಿಟೀಸ್ ಆಫ್ ದ ಕಾಲೇಜ್. ಆಸ್ ಅ ಸಕ್ಸಸ್ಫುಲ್ ಪ್ರಿನ್ಸಿಪಲ್ ವಿತ್ ಯು ಜೆಸ್ಯುಟ್ ಡಿಸಿಪ್ಲಿನ್, ಸೈಂಟಿಫಿಕ್ ಟೆಂಪರ್ಮೆಂಟ್, ಇನ್ನೇಟ್ ಸೆನ್ಸ್ ಆಫ್ ಹ್ಯೂಮರ್ ವಿತ್ ಹ್ಯೂಮನಿಸ್ಟಿಕ್ ಅಪ್ರೋಚ್, ಹೀ ಡಿಸ್ಕವರ್ಡ್ ಪೊಟೆನ್ಷಿಯಾಲಿಟಿ ಟು ಅಚೀವ್ ಕ್ರೆಡಿಟಬಿಲಿಟಿ ಇನ್ ಮೆನಿ ಎಜುಕೇಟಿವ್ ಪ್ರೋಸೆಸ್. ಫಾದರ್ ಲಿಯೋ, ಯು ಆರ್ ಸಚ್ ಎ ಲವಿಂಗ್ ಅಂಡ್ ಕೇರಿಂಗ್ ಪರ್ಸನ್, ಬೋತ್ ಇನ್ ಆಫೀಸ್ ಅಂಡ್ ಔಟ್ ಇನ್ ದ ವರ್ಲ್ಡ್. ಯು ಆರ್ ಮೈ ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್. ಐ ಸಲ್ಯೂಟ್ ಯು ಫಾರ್ ಯುವರ್ ಟೆನಾಸಿಟಿ ಆಫ್ ಪರ್ಪಸ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಲೀಡರ್ಶಿಪ್ ಕ್ವಾಲಿಟೀಸ್. ಯುವರ್ ಪರ್ಸಿವರೆನ್ಸ್, ಇಂಟೆಗ್ರಿಟಿ ಅಂಡ್ ಪೀಪಲ್ ಲವಿಂಗ್ ನೇಚರ್ ಆರ್ ಜಸ್ಟ್ ಫ್ಯೂ ಆಫ್ ಯುವರ್ ಕ್ವಾಲಿಟೀಸ್ ದಟ್ ಕಂಟಿನ್ಯೂ ಟು ಇನ್ಸ್ಪೈರ್. All through the years you have been at my side, oh Lord. All through the years you have been my guide, oh Lord. All through the years you have taken my hands in yours, kept me in your love. All through the years, even when I was faithless, Lord, all through the years, even when I forgot you, Lord, all through the years, you've been faithful and true to me, kept me in your love. All through the years.